ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಕ್ಷೇತ್ರದಲ್ಲಿ ಬದಲಾವಣೆಯ ಗಾಳಿ ಬೀಸುತ್ತಿದೆ. ಹಿಂದಿನ ಇಬ್ಬರು ಶಾಸಕರು ಏನು ಮಾಡಿದ್ದಾರೆ ಎಂಬುದು ಜನರಿಗೆ ಗೊತ್ತಿದೆ. ಉಪಚುನಾವಣೆಯಲ್ಲಿ ಜೆಡಿಎಸ್ಗೆ ಜಯ ಸಿಗುತ್ತೆ. ಗಾಗವಾಡ ಮತಕ್ಷೇತ್ರದ ಅಭ್ಯರ್ಥಿ ಶ್ರೀಶೈಲ್ ವಿಶ್ವಾಸ. ಉಪಚುನಾವಣೆಯ ಅಖಾಡದಿಂದ ಹಿಂದಕ್ಕೆ ಸರಿಯದ ಅಶೋಕ್ ಪೂಜಾರಿ. ಬಿಜೆಪಿ ನಾಯಕರ ಸಂಧಾನ ಪ್ರಯತ್ನ ವಿಫಲ. ಗೋಕಾಕ್ ಕ್ಷೇತ್ರದ ಉಪಚುನಾವಣೆಯಲ್ಲಿ ಬಿಜೆಪಿ ಕಾಂಗ್ರೆಸ್ಗೆ ಸಂಕಷ್ಟ. ನೋ ಎಲೆಕ್ಷನ್ ನೋ ಟೆನ್ಷನ್, ಜಿಟಿಡಿ ಭರ್ಜರಿ ಡ್ಯಾನ್ಸ್. ಪತ್ನಿಯ ಜೊತೆ ಜಿಟಿ ದೇವೇಗೌಡ ಸಖತ್ ಸ್ಟೆಪ್. ಶ್ರೀನಿವಾಸ ಕಲ್ಯಾಣೋತ್ಸವ ಪೂಜಾ ವೇಳೆ ನೃತ್ಯ. ಈಗ ವಾರ್ತೆಗಳ ವಿವರ. ಜಮಖಂಡಿಯ ದರ್ಗಾ ಕಾಲೋನಿ ನಿವಾಸಿಗಳಾದ ದಾದಾ ಪೀರ್ ಮುಲ್ಲಾ ಹಾಗೂ ಅವರ ತಮ್ಮನಾದ ಇಮ್ತಿಯಾಜ್ ಮುಲ್ಲಾ ಇಬ್ಬರು ಜಮಖಂಡಿಯ ರಾಮತೀರ್ಥರ ಹತ್ತಿರ ಆನೆಕೆರೆಯಲ್ಲಿ ಕಾಲು ಜಾರಿ ಬಿದ್ದು ಮೃತಪಟ್ಟಿರುವ ಘಟನೆ ನಡೆದಿದೆ. ಇವರನ್ನ ಉಳಿಸಲು ಮೂರನೇ ಸಹೋದರನು ಅಲ್ತಾಫ್ ಮುಲ್ಲಾ ನೀರಿಗೆ ಜಿಗಿದು ಅವರನ್ನ ಉಳಿಸಲು ಪ್ರಯತ್ನಿಸಿದರೆ, ಆದರೆ ಅವರು ಮುಳುಗುವ ಸ್ಥಿತಿಯಲ್ಲಿದ್ದಾಗ ಸಾರ್ವಜನಿಕರು ಮೂರನೇ ತಮ್ಮನನ್ನ ಉಳಿಸುವಲ್ಲಿ ಯಶಸ್ವಿಯಾದರು. ಆದರೆ ಇನ್ನುಳಿದ ಇಬ್ಬರು ಸಹೋದರನ ಉಳಿಸಲು ಪ್ರಯತ್ನ ಪಟ್ಟರೂ ಸಾಧ್ಯವಾಗಲಿಲ್ಲ ಎಂದು ಸ್ಥಳೀಯರು ಹೇಳಿದರು. ಪ್ರಕರಣವನ್ನು ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಸರ್, ಮೂರು ಮಂದಿ ಕೂಡಿ ಅಕ್ಕ ತೊಳೆಯುತ್ತೇಗ ಒಬ್ಬರು ಕಾಲು ಜಾರಿ ಒಳಗಿದ್ರು. ನಂತರ ಒಬ್ಬರು ಹೋಗಿ ಅವ್ರಿಗೆ ಹಿಡಿಯಕ್ಕೆ ಹೋಗಿ ಅವರು ಇಬ್ಬರು ಕೂಡ ಒಳಗೆ ಹೋಗ್ಬಿಟ್ರು. ಇನ್ನೊಬ್ಬ ಇದ್ರಿ, ಅವನು ಏನೇ ಮಾಡಿ ಹಿಡಿಬೇಕಂತೇಳಿ ಅವನು ಪ್ರಯತ್ನ ಮಾಡಿದ್ರಿ. ಅವ್ನು ತಗದ ಕುಡಿಸಾರಿ. ಯಾರು ಸಾರ್ವಜನಿಕರು ಎಲ್ಲರೂ ಕುಡ್ಕೊಂಡು ನೀವು ಅವ್ರನ್ನ ಉಳಿಸ್ಕೊಂಡ್ರಿ? ಅವ್ರಿಗೆ ತೆಗಿಬೇಕಾದ್ರೆ ಟೈಮ್ ಆಯ್ತು ರೀ. ಹ್ಞೂ, ಅವ್ರು ಸಿಗ್ಲಿಲ್ಲ ರೀ. ನಾವು ಆದಷ್ಟು ಗುದ್ದಾಡಿ ಇನ್ನೊಬ್ರು ಇದ್ರಿ ನಮ್ಮ ಕೂಡ, ಇಬ್ಬರು ಕೂಡ ನಾವು ಗುದ್ದಾಡಿ ತೆಗೆದಿವ್ರಿ ಅವ್ರಿಗೆ. ಆದರೂ ಅವರು ಜೀವ ಉಳಿದು ಇದಾಗಲಿ. ಅವ್ರೇನು ಒಂದ ಮನೆ ಅನ್ನೋರು ಏನ್ರಿ? ಒಂದು ಅನ್ನ ತಮ್ಮ ರೀ, ಮೂರು ಎಲ್ಲ ಮೂರು ಜನ ಅನ್ನ ತಮ್ಮ. ಅನ್ನ ತಮ್ಮ ನಂತರ ಅಲ್ಲಿ ಮತ್ತೆ ಯಾರು ಇದ್ದರಿ ಸಾರ್ವಜನಿಕರ ಇದನ್ನು ಮಾಡೋ ಟೈಮ್ದಾಗ? ಮಂದಿ ಇತ್ತು ರೀ ಸಾಕಷ್ಟು. ಹ್ಞೂ ಹ್ಞೂ, ಅವಾಗ ಮಂದಿ ಯಾರು ಎಲ್ಲರೂ ಇದ್ರು ಸರ್. ತಮ್ಮ ಹೆಸರು ರೀ? ನಮ್ಮ ಹೆಸರು ಅಬ್ದುಲ್ ಜಬ್ಬಾರ್ ಅಲ್ಗುಂಡಿ. ಚುನಾವಣೆ ಅಖಾಡದಿಂದ ಹಿಂದಕ್ಕೆ ಸರಿಯದ ಅಶೋಕ್ ಪೂಜಾರಿ. ಬಿಜೆಪಿ ನಾಯಕರ ಸಂಧಾನ ಪ್ರಯತ್ನ ಸಂಪೂರ್ಣ ವಿಫಲವಾಗಿದೆ. ಈ ಕುರಿತು ಅಶೋಕ್ ಪೂಜಾರಿ ಮಾತನಾಡಿ, ನಮ್ಮದು ಸ್ವಾಭಿಮಾನ ಮತ್ತು ವ್ಯಕ್ತಿ ಸ್ವಾತಂತ್ರ್ಯದ ಹೋರಾಟ. ಸ್ವಾತಂತ್ರ್ಯ ಮತ್ತು ಭ್ರಷ್ಟಾಚಾರ ಮುಕ್ತ ಹೋರಾಟಕ್ಕೆ ಗೋಕಾಕ್ ಕ್ಷೇತ್ರದ ಜನತೆಗೆ ಕರೆ ನೀಡಿದ್ದಾರೆ. ಅಧಿಕಾರಕ್ಕೆ ಆಸೆ ಪಟ್ಟರೆ ಬ್ರಿಟಿಷ್ ಅಧಿಕಾರಕ್ಕೆ ಆಹ್ವಾನ ಮಾಡಿದಂತಾಗುತ್ತದೆ. ನಾವು ಅಬ್ಬರದ ಪ್ರಚಾರ ಮಾಡುವುದಿಲ್ಲ, ಮತದಾರರ ಮನ ಮುಟ್ಟುವ ಕೆಲಸ ಮಾಡುತ್ತೇವೆ. ಮತದಾರರ ಮತದಿಂದಲೇ ಹಳೆ ವ್ಯವಸ್ಥೆ ಬದಲಾಗಬೇಕಿದೆ. ಜೆಡಿಎಸ್ ಪ್ರಚಾರಕ್ಕೆ ದೇವೇಗೌಡರು ಮತ್ತು ಎಚ್ ಡಿ ಕುಮಾರಸ್ವಾಮಿ ಗೋಕಾಕ್ಗೆ ಬರಲಿದ್ದಾರೆ. ಗೋಕಾಕ್ ಚುನಾವಣೆ ಸಂಪೂರ್ಣ ಉತ್ಸವರಿನ ಎಚ್ಡಿಕೆ ಹೊರಲು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆಂದು ಅಶೋಕ್ ಪೂಜಾರಿ ತಿಳಿಸಿದರು. ಈ ನಿಟ್ಟಿನ ಹೋರಾಟ ನಮ್ದು. ಬಹುಶಃ ಇದು ಒಬ್ಬ ಅಶೋಕ್ ಪೂಜಾರಿ ಮಾಡಿರಾಗಂಗಿಲ್ಲ, ಅಥವಾ ಇನ್ನೊಬ್ಬರು ದಸಿಗರ್ ಪೈಲಟ್ ಅವ್ರು ಮಾಡಿರಾಗಂಗಿಲ್ಲ. ಇದು ಜನಸಾಮಾನ್ಯರ ಸಾರ್ವತ್ರಿಕ ಹೋರಾಟ ಆಗಬೇಕು. ಯಾಕಂದ್ರೆ ನಮ್ಮ ಮುಂದೆ ಉದಾಹರಣೆ ಇದೆ. ನಮ್ಮದೇ ದೇಶವನ್ನು ಬ್ರಿಟಿಷರು ಆಕ್ರಮಣ ಮಾಡಿದಾಗ ನಮ್ಮ ದೇಶದ ಸ್ವಾತಂತ್ರ್ಯ ನಾವು ಪಡೀಲಿಕ್ಕ ಸುಮಾರು 800 ವರ್ಷಗಳ ಹೋರಾಟ ಮಾಡ್ಬೇಕಂತ ನಾವು ಅನೇಕ ಜನ ಆತ್ಮಾಹುತಿ ಮಾಡ್ಕೊಂಡ್ರು, ಪ್ರಾಣ ತ್ಯಾಗ ಮಾಡಿದ್ರು. ಅಂದಾಗ ನಮಗೆ ಸ್ವಾತಂತ್ರ್ಯ ಸಿಗಲಿ. ಬಹುಶಃ ಆ ಸಂದರ್ಭದೊಳಗೆ ಯಾರೋ ಅಧಿಕಾರಕ್ಕಾಗಿ ಆಸೆ ಮಾಡಿದರೆ ಅಥವಾ ಬ್ರಿಟಿಷ್ ಸರ್ಕಾರದ ಉಂಬಳಿಗಳಿಗೆ ಕೊಡುವಂಥ ವ್ಯವಸ್ಥೆ ಏನಾದರೂ ಒಂದು ಆಸೆ ಅಮಿಷಗಳಿಗೆ ಬಲಿಯಾಗಿದ್ದರೆ ಇವತ್ತು ನಮ್ಮ ದೇಶ ಸ್ವತಂತ್ರ ಆಗಿ ಆಗ್ತಿರಲಿಲ್ಲ. ಅದನ್ನೆಲ್ಲ ಧಿಕ್ಕರಿಸಿ ಅವತ್ತು ಅವ್ರು ಹೋರಾಟ ಮಾಡಿದ್ರು, ಪ್ರಾಣ ತ್ಯಾಗ ಮಾಡಿದ್ರೆ ಸ್ವತಂತ್ರ ಆಯಿತು. ಅದೇ ರೀತಿ ರಾಯಣ್ಣ ಆಗ್ತೀರಿ ಸರ್? ನಾನು ಒಬ್ಬನೇ ರಾಯಣ್ಣಲ್ಲ, ಗೋಕಾಕ್ದೊಳಗೆ ಇಂಥ ಭಾಳ ಜನ ರಾಯಣ್ಣರದಾರ. ಅವರೆಲ್ಲರೂ ಕೂಡ ಹೋರಾಟ ಮಾಡ್ತಾರೆ ಅಂತೇಳಿ ಕನಿಷ್ಠ ಪಕ್ಷದ ವ್ಯವಸ್ಥೆ ಆದರೂ ಉಳಿದೈತಿ. ಇಲ್ಲದ್ರೆ ನಮ್ಮ ಉತ್ತಾರ ಪ್ರತಿ ದಿವಸ ನಾವು ಚೆಕ್ ಮಾಡ್ಕೋಬೇಕಾಗ. ಇಲ್ಲೊಂದು ಕಡೆ ಮಹೇಶ್ ಕೌಟಗಮಠ ಅವ್ರು ಹೇಳಿದ್ರು, ಮನ್ಸುಖ ಅವರು ಸಿದ್ಧರಾಗಿದ್ದರು ಅಂತೇಳಿ. ಬಟ್ ಇಲ್ಲಿ ವ್ಯವಸ್ಥೆ ಒತ್ತಡಗಳು ಅವರನ್ನು ತಡೆದಡಿಯಾಗ ನಿಜಾನ ಇಲ್ಲ ಆ ಬಗ್ಗೆ ಕಮೆಂಟ್ ಮಾಡೋಂಗಿಲ್ಲ. ನನ್ನ ಆತ್ಮಸಾಕ್ಷಿ ನನ್ನ ಮನಸ್ಸು ಏನಿದೆ ಅಂದ್ರೆ ನನಗೆ ಬೇಕು. ಈಗ ಸ್ಪರ್ಧೆ ಅಂತೂ ಮಾಡಲಾಯಿತು, ಯಾವ ರೀತಿ ಮುಂದಿನ ಇಲ್ಲ ನೋಡಿ ನೋಡಿ, ನಮ್ಮದು ಅಬ್ಬರದ ಪ್ರಚಾರ ಇಲ್ಲ, ಅಥವಾ ಭಾಳ ಹಣ ಮತ್ತು ತೋಳ್ಬಲ ಉಪಯೋಗ ಮಾಡಿ ನಮ್ಮ ಪ್ರಚಾರ ಇಲ್ಲ. ನಮ್ದು ಏನು ನಿಂತರೂ ಸಹಿತ ಮತದಾರರ ಮನಸ್ಸು ಬಿಡಬೇಕು, ಅವರಿಗೆ ನಮ್ಮ ವಿಚಾರಧಾರೆಯನ್ನು ಹೇಳಬೇಕು, ಅವರಿಗೆ ಪೂರಕ ಅವರ ಭಾವನೆಗಳಿಗೆ ಪೂರಕವಾದ ನಮ್ಮ ನಡೆ ಇರಬೇಕು. ಅವ್ರ ಸ್ವಯಂ ಪ್ರೇರಣೆಯಿಂದ ನಮಗೆ ಮತ ಚಲಾಯಿಸುವ ಮುಖಾಂತರ ಈ ವ್ಯವಸ್ಥೆಗೆ ಬಂದವರಿಗೆ ನಂದಿ ಹಾರಬೇಕು. ಆ ನಿಟ್ಟಿನ ಹೋರಾಟ ಇಲ್ಲ. ಮಾನ್ಯ ದೇವೇಗೌಡರು ಮತ್ತು ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಸಹಿತ ಈ ಚುನಾವಣೆಯಲ್ಲಿ ಪ್ರಚಾರಕ್ಕೆ ಬರ್ತಾರೋ? ಬಹುಶಃ ಮಾನ್ಯ ಬಂದಾಗಲೇ ಮಾನ್ಯ ಕುಮಾರಸ್ವಾಮಿ ಹೇಳಿದ್ರು,
ಗೋಕಾಕದ ಚುನಾವಣೆಯ ಸಂಪೂರ್ಣ ಉಸ್ತುವಾರಿಯನ್ನು ನಾನೇ ಹೊರತೀನಿ, ನಾನೇ ಮುಂದೆ ತಿರಕ್ಷ ಮಾಡಬೇಕು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಅಂಬೇಡ್ಕರ್ ಅವರ ಮೇಲೆ ನಂಬಿಕೆ ಇದ್ದರೆ ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ರಾಜೀನಾಮೆ ಪಡೆದು ಪಕ್ಷದಿಂದ ಹೊರಹಾಕಬೇಕೆಂದು ಒತ್ತಾಯಿಸಿದರು. ಸಂವಿಧಾನವನ್ನು ಯಾರು ಬರೆದರು ಎಂಬ ಪ್ರಶ್ನೆಗೆ ಉತ್ತರ ಎನ್ನುವ ರೀತಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂವಿಧಾನದ ಪಿತಾಮಹ ಆಗಿರುತ್ತಾರೆ, ಅವರು ಒಬ್ಬರೇ ಸಂವಿಧಾನ ರಚಿಸಿಲ್ಲ ಎಂದು ಉಲ್ಲೇಖಿಸಿದ್ದಾರೆ. ಇದು ವಿವಾದಾತ್ಮಕವಾಗಿದ್ದು ಸಿಎನ್ಸಿಎ ಸಂಸ್ಥೆಗೆ ಸಂವಿಧಾನ ರಚನೆಯ ಮಹತ್ವ ಹಾಗೂ ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಎನ್ನುವುದನ್ನು ತೋರಿಸುತ್ತದೆ. ಬೇಡಿಕೆಗಳು ಅಂಬೇಡ್ಕರ್ ಅವರ ಇತಿಹಾಸವನ್ನ ಅಳಿಸಿ ಹಾಕಲು ಹೊರಟಿರುವ ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಅವರನ್ನ ಸಚಿವ ಸ್ಥಾನದಿಂದ ಕೈಬಿಟ್ಟು ಪಕ್ಷದಿಂದ ಹೊರಹಾಕಬೇಕು ಎಂದು ಮನವಿ ಸಲ್ಲಿಸಿದರು. ವರದಕ್ಷಿಣೆ ಕಿರುಕುಳದಿಂದ ಗೃಹಿಣಿಯೋರ್ವಳು ಸಾವನ್ನಪ್ಪಿದ್ದಾರೆಂದು ಆರೋಪಿಸಿರುವ ಘಟನೆ ಖಾನಾಪುರ ತಾಲೂಕಿನ ಗೋಲಿಹಳ್ಳಿಯಲ್ಲಿ ನಡೆದಿದೆ. ವರದಕ್ಷಿಣೆ ಕಿರುಕುಳಕ್ಕೆ 19 ವರ್ಷದ ಶಿಲ್ಪಾ ಛಲವಾದಿ ಸಾವನ್ನಪ್ಪಿದ್ದಾರೆಂದು ಹೇಳಲಾಗುತ್ತಿದೆ. ಖಾನಾಪುರ ತಾಲೂಕಿನ ಗೋಲಿಹಳ್ಳಿ ನಿವಾಸಿ ಶಿಲ್ಪಾ ವಿಷನಿಡಿ ಪತ್ತಿರಾಯ ಜಿಲ್ಲಾಸ್ಪತ್ರೆಗೆ ಸೇರಿಸಿದ್ದರೆಂದು ಹೇಳಲಾಗಿದೆ. ಮಗಳ ಸಾವಿನಿಂದ ಪೋಷಕರ ಆಗ್ರಂದನ ಮುಗಿಲು ಮುಟ್ಟಿದೆ. 5 ತಿಂಗಳ ಗರ್ಭಿಣಿಯಾಗಿದ್ದ ಶಿಲ್ಪಾ ಶಿಲ್ಪಾಳ ಪತಿ ಅನಿಲ್ ಛಲವಾದಿಯಿಂದ ನಿತ್ಯ ಕಿರುಕುಳ ನೀಡುತ್ತಿದ್ದರೆಂದು ಹೇಳಲಾಗುತ್ತಿದೆ. ಮಾವ ರಾಜಶೇಖರ್ನಿಂದಲೂ ಶಿಲ್ಪಾಳಿಗೆ ನಿತ್ಯ ಕಿರುಕುಳ ನೀಡುತ್ತಿದ್ದರೆಂದು ಶಿಲ್ಪಾಳ ಮನೆಯವರು ಆರೋಪಿಸಿದ್ದಾರೆ. ಕ್ಷೇತ್ರದಲ್ಲಿ ಬದಲಾವಣೆಯ ಗಾಳಿ ಬೀಸುತ್ತಿದ್ದು ಹಿಂದಿನ ಇಬ್ಬರು ಶಾಸಕರು ಏನು ಮಾಡಿದ್ದಾರೆಂದು ಕ್ಷೇತ್ರದ ಜನತೆಗೆ ಗೊತ್ತು, ಅವರ ಬಗ್ಗೆ ನಾನು ಮಾತನಾಡುವುದಿಲ್ಲ ಎಂದು ಕಾಗವಾಡ ಮತಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಶ್ರೀಶೈಲ್ ತುಗುಶೆಟ್ಟಿ ಮೊಳೆ ಹೇಳಿದ್ದಾರೆ. ಕಾಗವಾಡ ಮತಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಶ್ರೀಶೈಲ್ ತುಗುಶೆಟ್ಟಿ ಮೊಳೆ ಗ್ರಾಮದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿ, ಹಿಂದಿನ ಇಬ್ಬರು ಶಾಸಕರ ಬಗ್ಗೆ ಮಾತನಾಡುವುದಿಲ್ಲ, ಅವರ ಬಗ್ಗೆ ಕ್ಷೇತ್ರದ ಜನತೆಗೆ ಗೊತ್ತು. ನಾನು ಹಿಂದೆ ಸುಮಾರು 20 ವರ್ಷ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಸದಸ್ಯ, ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಸಾಕಷ್ಟು ಕೆಲಸ ಮಾಡಿದ್ದು, ಸದ್ಯ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಹಗಲು ರಾತ್ರಿ ಎನ್ನದೆ ಜನರ ಸಲುವಾಗಿ ಕೆಲಸ ಮಾಡಿದ್ದು, ನನಗೆ ಮತದಾರರು ಬದಲಾವಣೆಗಾಗಿ 100ಕ್ಕೆ 100ರಷ್ಟು ಆಶೀರ್ವಾದ ಮಾಡಲಿದ್ದಾರೆ ಎಂದರು. ನಾನು ಯಾವುದೇ ವಿರೋಧಿಗಳ ಬಗ್ಗೆ ಮಾತನಾಡಿದರೆ ರೈತರ ಪರವಾಗಿ ರಾಜ್ಯದ ಯಾವ ಸರ್ಕಾರವೂ ಮಾಡದ ಕೆಲಸವನ್ನ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರು ಮಾಡಿದ್ದಾರೆ. ಕಾಗವಾಡ ಮತಕ್ಷೇತ್ರದ ಸುಮಾರು 18,000 ಜನರ ಸಾಲಮನ್ನಾ ಯೋಜನೆಯ ಪ್ರಯೋಜನ ಪಡೆದಿದ್ದಾರೆ. ಇನ್ನು ಹೆಚ್ಚಿನ ಸಾಲಮನ್ನಾ ಮಾಡುವುದರಿಂದ ಹೀಗಾಗಿ ಜನರು ನನಗೆ ಮತದಾರರು ಕೈಹಿಡಲಿದ್ದಾರೆ. ನನ್ನ ಕೆಲಸ ಹಾಗೂ ಪಕ್ಷ ಕಾರ್ಯ ಶ್ರೀರಕ್ಷೆ ಆಗಲಿದೆ. 2 ದಿನಗಳಲ್ಲಿ ಕುಮಾರಸ್ವಾಮಿ ಹಾಗೂ ಪಕ್ಷದ ಹಿರಿಯ ನಾಯಕರು ಆಗಮಿಸಿ ಪ್ರಚಾರ ಕೈಗೊಳ್ಳಲಿದ್ದಾರೆ ಎಂದು ಹೇಳಿದರು. ನಾವು ಎಲ್ಲ ಕಾರ್ಯಕರ್ತರ ಕಳಕಳಿಯಿಂದ ವಿನಂತಿ ಮಾಡಿ ಕೇಳುತ್ತೇವೆ. ಅವರು ಮೊನ್ನೆ ಬರುವಂಥ ಪ್ರವಾಹದಲ್ಲಿ ನದಿ ತೀರದಲ್ಲಿ ಎಲ್ಲ ಮುಳುಗಡೆ ಏರಿಯಾದಲ್ಲಿ ಅವರೆಲ್ಲ ತಿರುಗಾಡಿ ಹಗಲು ರಾತ್ರಿ ಅನ್ನದೇ ತಿರುಗಾಡಿ ಎಲ್ಲ ಥರದಿಂದ ಎಲ್ಲರಿಗೆ ಸಹಾಯ ಮಾಡಿದಂಥ ಒಬ್ಬ ಬಡ ವ್ಯಕ್ತಿ ಇವತ್ತು MLA ಟಿಕೆಟ್ಗಾಗಿ ಹೋರಾಟ ಮಾಡಿ ಅವರು JDS ಪಕ್ಷದಿಂದ ಪ್ರಚಂಡ ಬಹುಮತದಿಂದ ಆಸೆ ತರಬೇಕಂತ ಕಳಕಳಿಯಿಂದ ವಿನಂತಿ ಮಾಡಿ ಕೇಳಿದ್ದೇನೆ. ಬ್ರಹ್ಮರುವ ಉಪಚುನಾವಣೆಯಲ್ಲಿ ಮತದಾರರು ಕಾಗವಾಡ ಮತಕ್ಷೇತ್ರದ ಮತದಾರರು, ಪ್ರಜ್ಞಾವಂತ ಮತದಾರರು, ಸ್ವಾಭಿಮಾನ ಮತದಾರರು, ಇವತ್ತು ಕಾಗವಾಡ ಮತಕ್ಷೇತ್ರದಲ್ಲಿ ಆತ್ಮಗೌರವದ ಪ್ರಶ್ನೆಯಾಗಿದೆ, ಸ್ವಾಭಿಮಾನದ ಪ್ರಶ್ನೆಯಾಗಿದೆ. ಯಾಕೆಂದರೆ ಸುಮಾರು 1,85,000 ಮತದಾರರು ಇಬ್ಬರು ಶಾಸಕರು ನೋಡಿದ್ದಾರೆ.
ಒಬ್ಬರು 20 ವರ್ಷ ನೋಡಿದ್ದಾರೆ, ಇನ್ನೊಬ್ಬರನ್ನ 1 ವರ್ಷ ನೋಡಿದ್ದಾರೆ. ಅದಕ್ಕಾಗಿ ನನಗೊಬ್ಬ ಅವಕಾಶ ಕೊಡಿ, ಅವಕಾಶ ಮತದಾರ ಕೇಳ್ತಾ ಇದ್ದೀನಿ. ಬಸವ ಅವಕಾಶ ಕೊಡಿ, ಕೆಲಸ ಮಾಡೋರಿಗೆ ಕೆಲಸ ಕೊಡಿ. ಯಾಕಂದ್ರೆ ನಾನು ಸುಮಾರು 25 ವರ್ಷಗಳಿಂದ ಸಮಾಜ ಸೇವೆ ಮಾಡ್ತಾ ಬಂದಿದ್ದೇನೆ. ಮಾಧುಸ್ವಾಮಿ ಹೇಳಿಕೆ ಬಗ್ಗೆ ಮಾತನಾಡಿರುವ ಕಾಗೆ, ಮಾಧುಸ್ವಾಮಿ ನನ್ನ ಗಿಡಿಯ, ಅವರ ಹೇಳಿಕೆಗೆ ಧನ್ಯವಾದ ಎಂದು ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ನಾನು ಯಾವುದೇ ಸಕ್ಕರೆ ಕಾರ್ಖಾನೆ ಬಾರ್ ಯಾವುದೇ ಕಾರ್ಖಾನೆಯನ್ನ ಹೊಂದಿಲ್ಲ ಎಂದ ಅವರು, ಮಾಧುಸ್ವಾಮಿ ಹೇಳಿಕೆ ಬಗ್ಗೆ ಮಾತನಾಡಿರುವ ಅವರು, ಮಾಧುಸ್ವಾಮಿ ನನ್ನ ಗೆಳೆಯ, ಅವರ ಹೇಳಿಕೆಗೆ ಧನ್ಯವಾದಗಳು ಹೇಳಿದರು. ಇದು ಕುರುಬ ಸಮುದಾಯದ ಮುಖಂಡರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಹೇಳಿಕೆ ನೀಡಿರುವ ಹಾಲುಮತ ಮಹಾಸಭಾ ರಾಜ್ಯ ಸಂಚಾಲಕ ಮಾರುತಿ ಮರಡಿ, ತಮ್ಮ ಸ್ವಾರ್ಥಕ್ಕೆ ಈ ರೀತಿ ಹೇಳಿಕೆ ನೀಡಿರುವುದು ರಾಜುಗಾಗಿಗೆ ಬರುವ ಚುನಾವಣೆಯಲ್ಲಿ ಸಮುದಾಯದ ಜನತಕ್ಕ ಪಾಠ ಕಲಿಸಲಿದ್ದಾರೆ. ಇದೇ ರಾಜುಗಾಗಿ ಹಿಂದಿನ ಬಿಜೆಪಿ ಶಾಸಕ ಅವಧಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಮನೆಗೆ ನುಗ್ಗಿ ಹಲ್ಲೆ ನಡೆಸಿ ಜೈಲುವಾಸ ಅನುಭವಿಸಿ ಬಂದು ಇವರು ಈಗ ನಮ್ಮ ಸಮುದಾಯದ ಬಗ್ಗೆ ಮಾತನಾಡಿರುವ ಸಚಿವ ಮಾಧುಸ್ವಾಮಿ ಸಮರ್ಥನೆ ಮಾಡಿಕೊಳ್ಳುತ್ತಿರುವುದು ಕಾಗವಾಡ ಕಾಂಗ್ರೆಸ್ ಅಭ್ಯರ್ಥಿ ರಾಜುಗಾಗಿ ನಮ್ಮ ಜನತಕ್ಕ ಪಾಠ ಕಲಿಸಲಿದ್ದಾರೆ ಹಾಗೂ ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಸಮುದಾಯದ ಮುಖಂಡರು ಹೇಳಿದ್ದಾರೆ. ಮಾಧುಸ್ವಾಮಿ ಹೇಳಿಕೆ ನಿಮ್ಗೆ ಎಷ್ಟು ಮಟ್ಟಿಗೆ ಲಾಭ ಆಗುತ್ತೆ? 100% ಲಾಭ ಆಗುತ್ತದೆ. ನನ್ನ ಮಾಧುಸ್ವಾಮಿ ಅವರು ಥ್ಯಾಂಕ್ಸ್ ಹೇಳ್ತದೆ, ನನ್ನ ಗೆಳೆಯರು ಮಾಧುಸ್ವಾಮಿ ಅವ್ರು ಮಾತಾಡಿದ್ದು ಸರಿ ಅದೆಲ್ಲ ಅದನ್ನ ಬೇಡಲ್ಲ. ಅವ್ರು ನನ್ನ ಗೆಳೆಯರು, ಅವ್ರು ಮಾತಾಡಿದ್ದು ನನಗೆ ಅವ್ರು ಥ್ಯಾಂಕ್ಸ್ ಹೇಳ್ತದೆ, ನನಗೆ ಅದು ಲಾಭ ಆಗುತ್ತೆ. ಸರಿ ಕೇಳಿದಾರೆ ಅವರು, ಅದು ಬೇರೆ ವಿಷಯ. ಯಾಕಂದ್ರೆ ನನ್ನ ಬೇಡ, ಸಾರಿ ಸರ್. ಎಲ್ಲೋ ಒಂದು ಕಡೆ ಎಮೋಷನಲ್ ಆಗಿ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ. ನನ್ನ ಈ ಸ್ನೇಹಿತ ಒಂದು ಪ್ರಚಾರ ಸಂದರ್ಭದಲ್ಲಿ ಬಾಯಲ್ಲಿ ಬಂದ್ಬಿಡ್ತಾವಪ್ಪ, ಅದನ್ನ ನೀವೆಲ್ಲ ಯಾಕಂದ್ರೆ ಬೇಡ. ಅದೇನೋ ಪ್ರಚಾರ ಸಮಯದೊಳಗೆ ಹೇಳಿದ್ದೆಲ್ಲ ಸುಳ್ಳ ಅಂತ ಸುಳ್ಳಲ್ಲ. ಅದು ಒಂದು ಎಮೋಷನಲ್ ಹೇಳಿರ್ತೀವಿ ಅಂದ್ರೆ ಆ ಭಾವನೆಗಳು ಬಂದಿರ್ತಾವೆ ಎಮೋಷನಲ್ಲಿ, ಅಂದ್ರೆ ಆ ವಿರೋಧ ಪಕ್ಷದವ್ರ ಮಾತಾಡೋ ಸಂದರ್ಭದಲ್ಲಿ ಎಮೋಷನ್ ಆಗಿರ್ತೀವಿ. ಕಾಗವಾಡ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಕಾಗೆ ಅವರು, ಮಾಧುಸ್ವಾಮಿಯವ್ರ ಹೇಳಿಕೆಗೆ ಸಂತೋಷ, ನನಗೆ ಅಭಿನಂದನೆ ಸಲ್ಲಿಸ್ತೀನಿ, ಅವ್ರು ಥ್ಯಾಂಕ್ಸ್ ಹೇಳ್ತೀನಿ ಅನ್ನೋ ಒಂದು ಮಾತು ಹೇಳಿದ್ದಾರೆ. ಸೊ ರಾಜೀವ್ ಕಾಗೆ ಅವರಾಗಿರ್ಬೋದು, ಮಾಧುಸ್ವಾಮಿ ಅವರಾಗಿರ್ಬೋದು, ಹೋಟ್ಗೋಸ್ಕರ ತಮ್ಮ ಸಮಾಜವನ್ನು ಯೂಸ್ ಮಾಡ್ಕೊಳ್ತೀರಿ ಅನ್ನೋವಂಥ ಮಾತನ್ನು ಹೇಳ್ತಾ, ನೀವೇನಾದರೂ ಇದೇ ರೀತಿ ಮಂಡು ಮಾತುಗಳನ್ನು ಹೇಳ್ತಾ ಹೋದಾಗ ನಿಮ್ಮನ್ನು ಸಮಾಜ ಕಡೆಗಣಿಸುತ್ತೆ. ಇವತ್ತು ನಮ್ಮಿಂದ ಹೋಟ್ ತೊಗೊಂಡು ನಮ್ಮನ್ನು ಕಡೆಗಣಿಸುವಂಥ ಮಾತನ್ನು ಹೇಳ್ತಾ ಇದ್ದರೆ ನಿಮಗೂ ಕೂಡ ಬುದ್ಧಿ ಕಲಿಸಬೇಕಾಗತ್ತೆ. ಮುಂದಿನ ದಿನಮಾನಗಳಲ್ಲಿ ಸರಿಯಾಗಿ ಮಾತಾಡಿ. ದಯವಿಟ್ಟು ಮಾಧುಸ್ವಾಮಿ ಅವರಾಗಿರ್ಬೋದು, ನೀವು ಅವರು ಇತ್ತಕ್ಕ ಶಾಸ್ತ್ರಿ ಅನುಭವಿಸ್ತೀರಿ ಅನ್ನೋವಂಥ ಮಾತನ್ನು ಹೇಳ್ತೀನಿ. ಇನ್ಮೇಲೆ ಸಮಾಜಕ್ಕೋಸ್ಕರ ಯಾರಾದರೂ ತಪ್ಪು ತಪ್ಪು ಹೇಳಿಕೆಗಳನ್ನು ಕೊಡ್ತಾ ಹೋದರೆ ಹಾಲುಮತ ಮಹಾಸಭಾ ರಾಜ್ಯವ್ಯಾಪಿ ಖಂಡಿಸ್ತದೆ, ಅವರಿಗೆ ತಕ್ಕ ಉತ್ತರವನ್ನು ನಾವು ಸಂಘಟನೆಯಿಂದ ತೋರಿಸ್ತೀವಿ ಅನ್ನುವಂಥ ಮಾತನ್ನು ಹೇಳ್ತೀನಿ. ಸುಕ್ಷೇತ್ರ ನೇಸರ್ಗಿ ಮಲ್ಲಾಪುರ ಗ್ರಾಮದ ಶ್ರೀ ಗಾಳೇಶ್ವರ ಮಠದಲ್ಲಿ ಪರಮ ತಪಸ್ವಿ ಶ್ರೀ 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 ಸಿದ್ದರಾಮ ಶಿವಯೋಗಿಗಳ 44ನೇ ಪುಣ್ಯಾರಾಧನೆ ಕಾರ್ಯಕ್ರಮ ನಡೆಯಿತು. ಸಾಕ್ಷಾತ್ ಬಗಳಾಂಬಾ ದೇವಿ ಅವತಾರಿಗಳು ಪರಮ ತಪಸ್ವಿ ಶ್ರೀ 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 ಸಿದ್ದರಾಮ ಶಿವಯೋಗಿಗಳ 44ನೇ ಪುಣ್ಯಾರಾಧನೆ ನಿಮಿತ್ತ ಬ್ರಾಹ್ಮಿ ಮುಹೂರ್ತದಲ್ಲಿ ಶಿಲಾಮೂರ್ತಿಗಳಿಗೆ ರುದ್ರಾಭಿಷೇಕ, ಪರಮ ಪೂಜಾ ಶ್ರೀ ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮಿಗಳ ಪಾದ ಪೂಜೆ, ಮಲ್ಲಾಪುರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಶ್ರೀಮಠದ ಪೀಠಾಧ್ಯಕ್ಷರಾದ ಪರಮ ಪೂಜಾ ಶ್ರೀ ಚಿದಾನಂದ ಮಹಾಸ್ವಾಮಿಗಳ ಪಲ್ಲಕ್ಕಿ ಉತ್ಸವ, ನಂತರ ಮಹಾಪ್ರಸಾದ ನಡೆಯಿತು. ಕಾರ್ಯಕ್ರಮದಲ್ಲಿ ನೇಸರ್ಗಿ, ಮಲ್ಲಾಪುರ, ಮೆಕಲರಡಿ, ಇಂಚಲ, ಮದಭಾವಿ, ಮುರುಕಿಭಾವಿ, ಚುಳುಕಿ, ಹೊಸಕೋಟಿ ಗ್ರಾಮದ ಹಾಗೂ ಸುತ್ತಮುತ್ತಲ ಗ್ರಾಮದ ಸರ್ವ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಶ್ರೀ ರೇವಣ ಸಿದ್ದೇಶ್ವರ ಆಂಗ್ಲ ಮಾಧ್ಯಮ ಪ್ರೌಢಶಾಲಾ ವಿದ್ಯಾರ್ಥಿನಿಯರಿಗೆ ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಗ್ರಾಮದ ಪ್ರಮುಖರು, ಎಲ್ಲ ಶಾಲೆಗಳ ಶಿಕ್ಷಕ ಸಿಬ್ಬಂದಿಗಳು, ಮುದ್ದು ಮಕ್ಕಳು ಭಾಗವಹಿಸಿದ್ದರು. ದೇವಾಯ ನಮೋ
ಬೆಳಗಾವಿಯ ಸಬ್ ರಿಜಿಸ್ಟರ್ ಕಾರ್ಯಾಲಯದಲ್ಲಿ ಪ್ರಮುಖ ದಾಖಲಾತಿಗಳು ಕಳುವಾಗಿದ್ದು ಸಂಬಂಧಪಟ್ಟ 9 ಜನ ಡಾಟಾ ಆಪರೇಟರ್ಗಳ ಮೇಲೆ ಪೊಲೀಸರು ಮೇಲ್ವಿಚಾರಣೆ ನಡೆಸಿದ್ದಾರೆ. ಬೆಳಗಾವಿಯ ಉಪನೋಂದಣಿ ಮತ್ತು ವಿವಾಹಗಳ ನೋಂದಣಿ ಕಾರ್ಯಾಲಯದಲ್ಲಿ ಒಂದಲ್ಲ ಒಂದು ಅವಘಡ ಸಂಭವಿಸುವುದರ ಮೂಲಕ ಸದಾ ಸುದ್ದಿಯಲ್ಲಿರುವುದು ಸಾಮಾನ್ಯವಾಗಿ ಬಿಟ್ಟಿದೆ. ಇದೀಗ ಕಚೇರಿಯಲ್ಲಿರುವ ಹಲವಾರು ಪ್ರಮುಖ ದಾಖಲಾತಿಗಳೇ ಕಣ್ಮರೆಯಾಗಿದ್ದು ಸಿಎಲ್ ಡೀಡ್ ಮತ್ತು ಲೀಸ್ ಡೀಡ್ ದಾಖಲಾತಿಗಳೆಂದು ತಿಳಿದು ಬಂದಿದೆ. ಸುದ್ದಿ ತಿಳಿಯುತ್ತಿದ್ದಂತೆ ಸಾರ್ವಜನಿಕರು ಬೆಚ್ಚಿ ಬಿದ್ದಿದ್ದಾರೆ. ಗುರುವಾರ ಮಧ್ಯಾಹ್ನ ಕೆಲಸದ ನಿಮಿತ್ತ ಕಚೇರಿಯಲ್ಲಿ ಸಾರ್ವಜನಿಕರ ದಟ್ಟಣೆ ಹೆಚ್ಚಾಗಿದ್ದ ಸಂದರ್ಭದಲ್ಲಿ ದಾಖಲೆಗಳು ಕಾಣೆಯಾಗಿದ್ದು ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ 9 ಡಾಟಾ ಆಪರೇಟರ್ಸ್ ಮೇಲೆ ಪೊಲೀಸ್ ಮೇಲ್ವಿಚಾರಣೆ ನಡೆಸಲಾಗುತ್ತಿದೆ. ಇನ್ನು ಯಾವ ದಾಖಲಾತಿಗಳು ಕಣ್ಮರೆಯಾಗಿವೆ, ಯಾರು ತೆಗೆದುಕೊಂಡಿದ್ದಾರೆಂಬ ಯಾವುದೇ ಸ್ಪಷ್ಟ ಮಾಹಿತಿ ತಿಳಿದು ಬಂದಿಲ್ಲ. ದಾಖಲಾತಿಗಳು ಕಳುವಾಗದಿದ್ದಂತೆ ಎಚ್ಚೆತ್ತ ಅಧಿಕಾರಿ ಸರ್ವರ್ ಬ್ಯುಸಿ ಆಗಿದೆ ಎಂದು ಕಾರಣ ಕೊಟ್ಟು ಕಚೇರಿ ಕೆಲಸಗಳನ್ನು 2 ದಿನಗಳಿಂದ ಸ್ಥಗಿತಗೊಳಿಸಿದ್ದು ಇಂದು ಬೆಳಗ್ಗಿಂದ ಕಚೇರಿ ಮುಂದೆ ಜನದಟ್ಟಣೆ ಹೆಚ್ಚಾಗಿದ್ದು ಕಚೇರಿ ಅಧಿಕಾರಿಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದರು. 6 ತಿಂಗಳ ಅಂತರದಲ್ಲಿ 2 ಬಾರಿ ಇಂತಹ ಪ್ರಕರಣಗಳು ಮರುಕಳಿಸುತ್ತಿದ್ದು ಇದಕ್ಕೆ ಕಚೇರಿ ಮೇಲಧಿಕಾರಿಗಳೇ ಮುಖ್ಯ ಹೊಣೆಗಾರರಾಗಬೇಕು. ಸಾರ್ವಜನಿಕರ ಕೋಟ್ಯಾಂತರ ಆಸ್ತಿಯ ದಾಖಲಾತಿಗಳು ಕಣ್ಮರೆಯಾದರೆ ಅವರ ಸಮಸ್ಯೆಯನ್ನು ಯಾರು ನಿವಾರಿಸುತ್ತಾರೆ? ಮುಂಜಾಗ್ರತಾ ಕ್ರಮ ಕೈಗೊಳ್ಳದ ಬೇಜವಾಬ್ದಾರಿತನ ವರ್ತನೆಯಿಂದಲೇ ದಾಖಲಾತಿಗಳು ಕಳುವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಚೇರಿ ಎದುರಿಗೆ ಜನದಟ್ಟಣೆ ಹೆಚ್ಚಾಗುತ್ತಿದ್ದಂತೆ ಮಾರ್ಕೆಟ್ ಪೊಲೀಸ್ ಠಾಣೆಯ ಎಎಸ್ಐ ಭೇಟಿ ನೀಡಿ ಹಿರಿಯ ನೋಂದಣಿ ಅಧಿಕಾರಿ ಗಿರೀಶ್ ಚಂದ್ರ ಹಿರೇಮಠ್ ಅವರಿಗೆ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಕಾರ್ಯಚಟುವಟಿಕೆಯಲ್ಲಿ ತೊಡಗಲು ಸೂಚಿಸಿದ ಬಳಿಕ ಸಾರ್ವಜನಿಕ ಕೆಲಸಗಳನ್ನು ಪ್ರಾರಂಭಿಸಲಾಯಿತು. ಯಾರು ಹೇಳಿದ ಅದು ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳಿ ಬೋರ್ಡ್ ಹಾಕಿ ಸುಮ್ಮನೆ ನಿನ್ನೆ ಫುಲ್ ಡೇ ಆಫೀಸ್ ಬಂದ್ ಮಾಡಿ ಅಡ್ಡಾಡ್ತಿದ್ದಾರೆ. ಆಮೇಲೆ ಅದು ಪಬ್ಲಿಕ್ಗೆ ಭಾಳ ಪ್ರಾಬ್ಲಮ್ ಆಗಿದೆ. ಅದು ಯಾರು ಡಾಕ್ಯುಮೆಂಟ್ರಿ ತೊಡಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇವತ್ತದು ಬೆಂಕಿಗೆ ಬಂದದ, ಕರೆ ಯಾರು ಮಾಡ್ಯಾರ ಅನ್ನೋದು ಹೇಳ್ತಿಲ್ಲ. ಇದಕ್ಕೆ ಯಾರು ಜವಾಬ್ದಾರಿ ಅಂದರೆ ಯಾರು ಜವಾಬ್ದಾರಿ ತಗೋತಿಲ್ಲ. ಇದಕ್ಕೆ ಆಫೀಸರೇ ಹೊಣೆಗಾರರು ಅಂತ ನಮ್ದು ಒಂದು ಇದು ಐತಿ. ಈಗ ಪಬ್ಲಿಕ್ಗೆ ಪ್ರಾಬ್ಲಮ್ ಆಗಬಾರ್ದು, ಆಗಬಾರ್ದು ಅನ್ನೋದು ನೋಡ್ಕೋಬೇಕಾಗಿದ್ದು ಇವರು ಕಾರ್ಯಕರ್ತರ ಆಫೀಸರ್ಸ. ಈ ಆಫೀಸರ್ ಬೇ ಜವಾಬ್ದಾರಿ ಇದ್ರೆ ಆಗ್ಯದ ಅಂತ ನಮಗೊಂದು ಇದು ಆಗಿದೆ. ಇದು ಇದು 6 ತಿಂಗಳಿಗೆ ಇದು 2ನೇ ಟೈಮ್ ಅಂತ ಗೊತ್ತಾಗ್ಯದ. ನಮ್ಗೆ ಗೊತ್ತಾಗಿದ್ದು ಇವತ್ತೇ ನಂದೇ ಒಂದು ಡಾಕ್ಯುಮೆಂಟ್ ಇತ್ತು. ನಿನ್ನೆ ಬಂದು ನಾನು ನಿಂತ್ಕೊಂಡಿದ್ದೆ ಇಲ್ಲೇ ಬೆಳಿಗ್ಗೆ 9 ರಿಂದ ರಾತ್ರಿ ಸಾಯಂಕಾಲ 5 ಗಂಟೆವರೆಗೆ ಸರ್ವರ್ ಡೌನ್ ಆಲ್ ಓವರ್ ಇನ್ ಕರ್ನಾಟಕ ಆಗಬೇಕಾಗಿತ್ತು. ಇವ್ರ ಆಫೀಸ್ನಾಗ ಮಾತ್ರ ಸರ್ವರ್ ಡೌನ್ ಹೇಗಾಗಿದೆ ಅಂತ ಗೊತ್ತಾಗಿಲ್ಲ ಸರ್. ಈ ಮಾಹಿತಿ ಆಗಿದ್ದು ಗೊತ್ತಿಲ್ಲ. ಗೊತ್ತಿಲ್ಲ, ಹೌದು, ಯಾರಿಗೆ ಹೇಳಿಲ್ಲ. ಆಮೇಲೆ ಸರ್ವರ್ ಡೌನ್ ಅದು ಬೋರ್ಡ್ ಹಾಕಿ ಆಫೀಸ್ ಲಾಕ್ ಮಾಡಿ ಬಿಟ್ಟಾರ ಸರ್. ಈ ಸಿಕ್ಕ ಎಲ್ಲ ರಾಜಕೀಯ ನಾಯಕರು ಉಪಚುನಾವಣೆಯ ಪ್ರಚಾರದಲ್ಲಿ ಬ್ಯುಸಿ ಆಗಿದ್ದರೆ ಜಿಟಿ ದೇವೇಗೌಡ ಮಾತ್ರ ಎಂಜಾಯ್ ಮೂಡ್ನಲ್ಲಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹುಣಸೂರು ಉಪಚುನಾವಣೆ ಹಿನ್ನೆಲೆಯಲ್ಲಿ ಜೆಡಿಎಸ್ ನಾಯಕರು ತಮ್ಮದೇ ತಂತ್ರಗಾರಿಕೆ ರೂಪಿಸುತ್ತಿದ್ದರೆ ಉಪಚುನಾವಣೆಯಲ್ಲಿ ತಟಸ್ಥರಾಗಿರುವ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಕುಟುಂಬದ ಸದಸ್ಯರ ಜೊತೆ ಎಂಜಾಯ್ ಮಾಡುತ್ತಿದ್ದಾರೆ. ಹುಣಸೂರು ಕ್ಷೇತ್ರದ ಮೇಲೆ ಹಿಡಿತ ಹೊಂದಲಿರುವ ಜಿಟಿ ದೇವೇಗೌಡ ತಮ್ಮ ಬೆಂಬಲ ಯಾರಿಗೆ ಎಂಬ ಗುಟ್ಟು ಬಿಟ್ಟುಕೊಡದೆ ರಾಜಕೀಯ ಜಂಜಾಟ ಬದಿಗಿಟ್ಟು ಆರಾಮವಾಗಿ ಕಾಲ ಕಳೆಯುತ್ತಿದ್ದಾರೆ. ಹೀಗಾಗಿ ಜಿಟಿಡಿ ಅವರ ಮುಂದಿನ ನಡೆ ನಿಗೂಢವಾಗಿದೆ. ರಾಜಕೀಯ ಒತ್ತಡವಿಲ್ಲದೆ ಕುಟುಂಬದ ಸದಸ್ಯರ ಜೊತೆ ಮೈಸೂರು ತಾಲೂಕಿನ ದಡದಕಲ್ಲಹಳ್ಳಿ ಗ್ರಾಮದಲ್ಲಿ ನಡೆದಿರುವ ಶ್ರೀನಿವಾಸ ಕಲ್ಯಾಣೋತ್ಸವ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಜಿಟಿಡಿ ಭರ್ಜರಿ ಡ್ಯಾನ್ಸ್ ಮಾಡಿರುವ ವಿಡಿಯೋ ವೈರಲ್ ಆಗಿದೆ. ಪತ್ನಿ ಲಲಿತಾ ಜೊತೆ ಜಿಟಿ ದೇವೇಗೌಡ ಮಾಡಿದ ಕಲ್ಯಾಣ ನೃತ್ಯಕ್ಕೆ ಅಭಿಮಾನಿಗಳು ಫುಲ್ ಫಿದಾ ಆಗಿದ್ದಾರೆ. ರಾಣೆಬೆನ್ನೂರು ಮತಕ್ಷೇತ್ರದ ಜನತೆ ನನ್ನ ಕೈ ಹಿಡಿಯಲಿದ್ದಾರೆ, ಮುಂದಿನ ಶಾಸಕ ನಾನೇ ಎಂದು ಕೋಳಿವಾಡ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಣೆಬೆನ್ನೂರು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸುತ್ತದೆ, ರಾಣೆಬೆನ್ನೂರು ಅಭಿವೃದ್ಧಿ ನಾನು ಮಾಡಿದ್ದೇನೆ, ಜಾಟ್ಪಾಟ್ ಮುಖಾಂತರ ನಮ್ಮ ವಿಧಾನಸಭಾ ಕ್ಷೇತ್ರ ಮಾದರಿಯ ಕ್ಷೇತ್ರ ಮಾಡಲು ಪಣತೊಟ್ಟಿದ್ದೇನೆಂದು ಕೋಳಿವಾಡ್ ಹೇಳಿದರು. ನೀರಿನ ಸಮಸ್ಯೆ ರಾಣೆಬೆನ್ನೂರಿನಲ್ಲಿ ತುಂಗಭದ್ರಾ ನದಿಯಿಂದ ಕುಡಿಯುವ ನೀರು ಈಗಾಗಲೇ ಬಂದಿದೆ. ಕಮದೋಡು ಗ್ರಾಮದಲ್ಲಿ ಇರುವ ತುಂಗಭದ್ರಾ ನೂರಿನ ಗಿರಣಿ ಕೂಲಿ ಕಾರ್ಮಿಕರಿಗೆ ಅನುಕೂಲ ಸಾಕಿತ್ತು, ಆದರೆ ಕೆಸಿಸಿ ಬ್ಯಾಂಕ್ ಧಾರವಾಡದಲ್ಲಿ 17 ಕೋಟಿ ಸಾಲ ಇದ್ದು ಸಾಲ ಮರುಪಾವತಿ ಮಾಡಿಕೊಳ್ಳಲು ಅರ್ಧ ಭಾಗವಷ್ಟು ಹರಾಶ್ ಮಾಡಿದೆ. ಇದನ್ನ ಉಳಿಸಲು ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿ ಕೂಲಿ ಕಾರ್ಮಿಕರಿಗೆ ಅನುಕೂಲ ಮಾಡಿಕೊಡುತ್ತೇನೆ ಎಂದು ಹೇಳಿದರು. ಎಲ್ಲ ಗ್ರಾಮಗಳಿಗೂ ಭೇಟಿ ಕೊಟ್ಟಿದ್ದೀನಿ. 21 ದಿವಸ ಭೇಟಿ ಕೊಟ್ಟರೆ ಎಲ್ಲ ಗ್ರಾಮಗಳು ಮುಗಿತಾವೆ.
ನಾವು ಹೋದಲ್ಲೆಲ್ಲ ಜನರ ರಿಸ್ಪಾನ್ಸು ಭಾಳ ಒಳ್ಳೇದಿದೆ. ಭಾಳ ನೀವು ಹೇಳಿದ್ರಲ್ಲ ಅದೇ ರೀತಿಯಿಂದ ಬಂದು ಹೇಳ್ತಾ ಇದ್ದಾರೆ, ಸಾಹೇಬ್ರ ತಪ್ಪು ಮಾಡಿಬಿಟ್ಟವೆ, ಏನೋ ಒಂದು ತಪ್ಪು ಮಾಡವೆ, ತಪ್ಪು ಗರಿವಾಗಿದೆ, ಈ ಸರಿ ಆ ತಪ್ಪಾಗಲ್ಲ, ನಾವು ಖಂಡಿತ ನಿಮಗೆ ಹಾಕ್ಬೋಟ್ ಹಾಕ್ತವೆ ಅಂತ ಹೇಳಿ ಭಾಳ ಒಳ್ಳೆ ಗುಡ್ ರಿಸ್ಪಾನ್ಸ್ ಕೊಡ್ತಾ ಇದೆ. ನನಗೆ ಅದನ್ನೆಲ್ಲ ಕೆಳಗಡೆ ಇಡೀ ತಾಲೂಕನ್ನು ಅಡ್ಡಾಡಿದ್ದೀನಿ. ಭಾಳ ಸಂತೋಷ ಆಗಿದೆ, ಚುನಾವಣೆಯಲ್ಲಿ ನಾವು ಗೆದ್ದು ಬರ್ತೀರಿ ಅಂತಕ್ಕಂಥ ಆತ್ಮವಿಶ್ವಾಸ ನನಗಿದೆ. ಈಗ ರೈತರ ಮೊಳ ಇದು ನಾಡಿ ಆಗಿದಂಥ ನೂಲಿನ ಗಿರಣೆ ಯಾವುದು ಇದು ಕಮ್ದೋಡು ಅದು ಬಂದಾಗಿದ್ದನ್ನ ಅದಕ್ಕೆ ಏನಾದರೂ ಅದು ಏನಾದರೂ ಮತ್ತೆ ಮರುಪರಿಶೀಲನೆ ಮಾಡಿ ಅದು ಮತ್ತೆ ಪ್ರಾರಂಭ ಆಗುವಂಥ ಏನಾದರೂ ಸಾಧ್ಯತೆ ಮಾಡ್ತೀರಾ? ಮಾಡೋವಷ್ಟು ನಮ್ಮ ಸರ್ಕಾರದಾಗ ಮಾಡಿಬಿಟ್ಟೇವೆ. ಏನು ಮಾಡಿದ್ದೇವೆ, ಎಲ್ಲ ನೂಲಿನ ಗಿರಣಿಗಳಿಗೂ ಸಹಿತ ಅವರೇನು ಸಾಲ ಕೊಟ್ಟಿದ್ರು ಸರ್ಕಾರದವರು, ಆ ಸಾಲನ ಶೇರ್ ಅಂತ ಕನ್ವರ್ಟ್ ಮಾಡಿದ್ದಾರೆ. ಬಡ್ಡಿ ಏನಿತ್ತು ಎಲ್ಲ ಬಡ್ಡಿ ಮಾಫ್ ಮಾಡಿದ್ದಾರೆ, ಎಲ್ಲ ಎಲ್ಲ ಬಿಲ್ಗಳಿಗೂ ಮಾಡಿದ್ದಾರೆ. ಈಗ ನಮ್ಮ ಹನುಮನಮಟ್ಟಿ ನಮ್ಮ ಇಲ್ಲ ಏನಿದೆ ಅಲ್ಲ ಯಾವುದು ಒಂದು ಪೈಸಾನೂ ಬಾಕಿ ಇಲ್ಲ, ಯಾಕಡೆನೂ ಬಾಕಿ ಇಲ್ಲ. ಸಂಪೂರ್ಣ ಕೆ ಸಿ ಸಿ ಬ್ಯಾಂಕು ಎಲ್ಲ ಇಂಥ ಸಾಲ ತುಂಬಿಟ್ಟಿದೆ, ಯಾವುದೇ ರೀತಿ ಒಂದು 10 ರೂಪಾಯಿ ಸಾಲನೂ ಅದ್ರ ಮೇಲೆ ಇಲ್ಲ. ಈ ಕಬ್ದೋಳದ ಹತ್ರ ಏನಿದೆ ಅವ್ರದ್ದು ಸಾಲ ಬಂದ ಸಾಲ ಸೇರಿದೆ. ಇದೇ ವಿಧ ನ್ಯೂಸ್ ವಿತ್ ಕರ್ನಾಟಕ ಆಗಿತ್ತು, ಹೀಗೆ ನೋಡ್ತಾ ಇರಿ.